ಶಿರಾ ನಗರದ ಆರ್ಎಂಸಿ ಎದುರು ಬೊಂಬು ಬಜೋರ್ ಅಂಗಡಿಗೆ ಆಕಸ್ಮಿಕ ಬೆಂಕಿ. ಶಿರಾ ನಗರದ ಆರ್ಎಂಸಿ ಎದುರು ಬೊಂಬು ಬಜೋರ್ ಅಂಗಡಿಗೆ ಆಕಸ್ಮಿಕ ಬೆಂಕಿ. ಟ್ರಾನ್ಸ್ಫಾರ್ಮರ್ ಹತ್ತಿರವೇ ಬೆಂಕಿ, ಅಗ್ನಿಶಾಮಕ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ತಪ್ಪಿದ ಭಾರಿ ಅನಾಹುತ. ನಮ್ಮ ಹೆಸರು ಶ್ರೀನಿವಾಸ, ಪ್ರಮುಖ ಅಗ್ನಿಶಾಮಕ, ಶಿರಾ ಅಗ್ನಿಶಾಮಕ ಠಾಣೆ. ಸಂಭವಿಸಿದೆ ಅಗ್ನಿ ದುರಂತ ಅಂದ್ರೆ ಲಕ್ಷಾಂತರ ರೂಪಾಯಿ ಮಾಲ್ ಹೊಟ್ಟವ್ರು ಇಲ್ಲಿ ವೇಸ್ಟೇಜ್ ಪಕ್ಕ ಐತೆ. ವೇಸ್ಟೇಜ್ ಯಾರು ಕಿಡಿ ಹಿಡಿದು ಇಟ್ಟವ್ರು ಏನೋ ಲೆಟರ್ ಮಾಡಕ್ ಯಾರೋ ಬಂದು ಇಟ್ಟು ಇದು ಫೈರ್ ಆಗಿರತ್ತ. ಪಕ್ಕ ಟಿ ಸಿ ಬೇರೆ ಇದೆ, ಡೇಂಜರ್ ಇದು. ಟಿ ಸಿ ಎತ್ಕೊಂಡಿದ್ರೆ ಇಲ್ಲಿ ಯಾರು ಇರ್ತಿಲ್ಲ. ಈ ವಸ್ತುಗಳು ಲಕ್ಷಾಂತರ ರೂಪಾಯಿ ಎಲ್ಲ ಬಸ್ ಮಾಗೋದು, ನಾವು ಎಲ್ಲ ಇದಾಗ್ತಿದ್ವಿ, ಫುಲ್ ಇದಾಗಿದ್ದು. ಯಾರು ಮಾಲೀಕರು ಗೊತ್ತಿಲ್ಲ ಸರ್, ಯಾರು ಮಾಲೀಕರು ಗೊತ್ತಿಲ್ಲ ಸರ್. ವೇಸ್ಟ್ ಅಂದ್ರೆ ಅದು ಬೇರೆಯವರು ಕೆಲಸ, ಇದು ಒಲೆಗೆ ಅಂತ ತಗೊಂಡ್ ಹೋಗ್ತಾರೆ, ಅದಕ್ಕೆ ಅಲ್ಲಿ ಹಾಕಿದ್ವಿ. ತಗೊಂಡೋಗಿಲ್ಲ ಅಂದ್ರೆ ಬೆಟ್ಟದ ತರ ಒಟ್ಟಕ್ಕಿದ್ರೆ ಯಾರ ಬೆಂಕಿ ಈ ಕೊರೋನಾ ಇಂದ ಅದೇ ಯಾರ ಬಂದಿಲ್ಲ ತಗೊಂಡೋಗ ಹಾಕಿ, ಪೊಲೀಸ್ನವ್ರು ಹೊರಗಡೆ ಬಿಟ್ಟಿಲ್ಲ, ಅದಕ್ಕೆ ಅಲ್ಲಿ ಸ್ಟಾಕ್ ಉಳಿದೈತೆ. ಸರಿ ಇಲ್ಲ ಇಲ್ಲ ಹೇಳಿ ಸರ್. ಕುರಿ ತಡ್ಕೆ, ಈರುಳ್ಳಿ ತಡ್ಕೆ ರೆಡಿ ಮಾಡಿಕ್ಕಿದ್ವಿ. ಅದು ಬಿಜಾಪುರಕ್ಕೆ ಆರ್ಡರ್ ಇತ್ತು, ರೆಡಿ ಮಾಡಿಕ್ಕಿದ್ವಿ. ವೆಹಿಕಲ್ ಯಾವ ಸಿಕ್ಕಿಲ್ಲ, ಲೋಡ್ ಮಾಡಿರ್ಲಿಲ್ಲ, ಅವೆಲ್ಲ ಸುಟ್ಟೋಗಿದಾವ ಸರ್. ಒಂದು ಲಕ್ಷ ರೂಪಾಯಿ ಮಾಲ್ ಸುಟ್ಟೋಗಿದೆ. ಶ್ರೀನಿವಾಸ ನಮ್ಮ ಹೆಸರು. ಎಷ್ಟು ಮಾಲ್ ಸುಟ್ಟೋಗಿದೆ? ನಮ್ದು ಒಂದು 50-60 ಸಾವಿರ ರೂಪಾಯಿ ಮಾಲ್ ಎಲ್ಲ ಸುಟ್ಟೋಗಿದೆ. ಬಂಬೂನು ಗಳ ಎಲ್ಲ ಸ್ವಲ್ಪ ಅರ್ಧ ಬರ್ದ ಎಲ್ಲ ಸುಟ್ಟಿ ಎಲ್ಲ ಇದಾಗಿದ್ದಾವೆ. ಶಿರಾ ತಾಲೂಕು ಕಳ್ಳಂಬೆಳ್ಳಾದ ಬಳಿ ಇರುವ ಕರೇಜಾವನಹಳ್ಳಿ ಟೋಲ್ನಲ್ಲಿ ಪಾಲಿಸುತ್ತಿಲ್ಲ ಕ್ಯೂನ ಅಂತರ. ಪೊಲೀಸ್ ಬಿಗಿ ಸರ್ಪಗಾವಲಿನಲ್ಲಿ ತಪಾಸಣೆ. ಶಿರಾ ಕಡೆ ಹಾಗೂ ಹೊರಗೆ ಖಾಸಗಿ ವಾಹನಗಳ ನಿರ್ಬಂಧ. ಪಾಸ್ ಹೊಂದಿದ ವಾಹನಗಳಿಗೆ ಮಾತ್ರ ಪ್ರವೇಶ. ಮೇಡಮ್ ರೋಡ್
ಅಂತ ಹೇಳೋದು ನೀವು ಮನೆಯಿಂದ ಲಾಕ್ಡೌನ್ ಆಗಿದೆ ಅಂತ ಗೊತ್ತಾಗಿಲ್ಲ. ನಗರಸಭೆ 5 ವರ್ಷದಿಂದ ಮನೆಯ ಕಂದಾಯ ಕಟ್ಟಿದ್ದರೂ ನನಗೆ ನೀರಿಲ್ಲ. ಈಗಂತೂ ಖಾಸಗಿ ಟ್ಯಾಂಕ್ ನೀರು ಸಿಗುತ್ತಿಲ್ಲ. ಎಲ್ಲರಿಗೂ ತಿಳಿಸಿದರೂ ನಿರ್ಲಕ್ಷ್ಯ. ಮತ್ತು ಹಾಲಿ ಇವರು ವಿಧಾನಸಭೆ ಸದಸ್ಯರಾದಂಥ ಅವ್ರಿಗೂ ಸಹ ಫೋನ್ ಮಾಡಿದೆ. ಸುಮಾರು ಬಾರಿ ಹೇಳಿದ್ರು ಪಾಪ, ಇವನ್ ಸತ್ನಾಣೂರು ಸಹ ಸುಮಾರು ಸರಿ ಮುನ್ಸಿಪಲ್ ಅಥಾರಿಟೀಸ್ಗೆ ಫೋನ್ ಮಾಡಿ ಈ ಥರ ನೀರಿನ ಸೌಕರ್ಯ ಮಾಡಿಕೊಡಿ. ನಾಗರಾಜ್ ಅಂತ ಲಾಯರು ವಕೀಲರು ತುಂಬ ದಿನದಿಂದ 6 ವರ್ಷದಿಂದ ಮನೆ ಕಟ್ಟಿಸ್ಕೊಂಡು ವಾಸ ಮಾಡ್ತಾ ಇದ್ದೀನಿ ಇಲ್ಲಿ. ಸುಮಾರು ಮಕ್ಕಳು ಮೊಮ್ಮಕ್ಕಳು, 3 ಜನ ಮೊಮ್ಮಕ್ಕಳು, ನೀರಿನ ವ್ಯವಸ್ಥೆ ಸೌಕರ್ಯ ಇಲ್ಲವೇ ಇಲ್ಲ. ಇಲ್ಲಿ ಮಾಧವನಗರ ಅಂತ ಇದು, ಮಾಧವನಗರ ಶಿರಾ ಟೌನು, ಇಲ್ಲಿ ಯಾವುದೇ ನೀರಿನ ವ್ಯವಸ್ಥೆ ಇಲ್ಲ. ಎಲ್ಲರೂ ಕೆಲವರೆಲ್ಲ ಬೋರ್ಗಳು ಹಾಕಿಸ್ಕೊಂಡಿದ್ದಾರೆ. ಸೊ ಇಲ್ಲಿ ಯಾವುದು ಶುಚಿ ಇಲ್ಲ. ಒಂದು ಜೀವನ ಮೌಲ್ಯ ಅಥವಾ ಜೀವನ ಆಧಾರಿತವಾದಂಥ ನೀರು, ಅತಿ ಹೆಚ್ಚು ಮುಖ್ಯವಾದಂಥ ವಾಟ್ರ್ ಸೋರ್ಸಸ್ಸು ನಮಗಿಲ್ಲ. ಯಾವುದೂ ನಲ್ಲಿಗಳಿಲ್ಲ. ಅಲ್ಲಿಂದ ನಲ್ಲಿ ಕನೆಕ್ಷನ್ ಕೊಡಿ ಅಂತ ನಾನು ಸುಮಾರು ಮಾನ್ಯ ಇವ್ರಿಗೆ ಆಯುಕ್ತರಿಗೆ ಸುಮಾರು 5 ವರ್ಷಗಳಿಂದ, ನಾನು 5 ವರ್ಷ ಆಯ್ತು ಇಲ್ಲಿಗೆ ಬಂದು, ಸತತವಾಗಿ 5 ವರ್ಷಗಳಿಂದನೂ ನನಗೆ ಯಾವುದೇ ನೀರಿನ ಸೌಕರ್ಯ ಮಾಡಿಕೊಟ್ಟಿಲ್ಲ. ನಾನು ಒಂದು ಟ್ಯಾಂಕರ್ಗೆ 350 ರೂಪಾಯಿ, 300 ರಿಂದ 350, ಸುಮಾರು 5 ವರ್ಷಗಳಿಂದ ಪ್ರತಿ ತಿಂಗಳು 1500 ಹಂಗೆ ನಾನು ನೀರಿಂದ ಇದನ್ನು ಖರ್ಚು ಭರಿಸ್ತಾ ಇದ್ದೀನಿ. ಇದಕ್ಕೆ ಹೊಣೆ ಯಾರು? ತುಂಬನೇ ನಾನು ತುಂಬ ಬೇಜಾರಾಗಿ ಹೋಗಿದೆ. ಅತಿ ಹೆಚ್ಚು ನಾವು ಯಾಕಂದ್ರೆ ವಿಷ ಕೊಡಿಸ್ ಹೊತ್ತೋಗೋಣ ಅನಿಸುತ್ತೆ. ಅತಿ ಹೆಚ್ಚು ಮುಖ್ಯವಾದ್ದು ನೀರು, ನೀರಿನ ಸೌಕರ್ಯನೇ ಇಲ್ಲ. ಈಗ ಕೊರೋನಾ ಬಂದಿದೆ, ಈಗ ಎಲ್ಲೆಲ್ಲೂ ಭಯಭೀತರಾಗಿದ್ದಾರೆ ಜನ. ಒಂದು ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಎಲ್ಲರೂ ತರಿಸ್ಬೇಕು ಅಂದ್ರೆ ಆಗ್ತಾಯಿಲ್ಲ. ಜನಗಳು ಹೆದರ್ತಾರೆ ಇಬ್ಬಿದಿಗೆ ಬರೋಕ್ಕೆ. ಟ್ರ್ಯಾಕ್ಟ್ರ್ನವ್ರಿಗೆ ಫೋನ್ ಮಾಡಿದ್ರೆ ಹಣ ಇಲ್ಲ, ತುಂಬ ಕಷ್ಟ, ಬಂದು ನಮ್ಮ ಗಾಡಿಗಳು ಸೀಸ್ ಮಾಡ್ತಾರೆ, ನೀರಿನ ಯಾವುದೇ ಇದನ್ನು ನಾವು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇಷ್ಟೆಲ್ಲ ಇದ್ದಂಥವ್ರು ಅಟ್ಲೀಸ್ಟ್ ಅಧಿಕಾರಿಗಳು, ಜವಾಬ್ದಾರಿ ತಗೊಂಡಂಥ ಅಧಿಕಾರಿಗಳಾರು ಬಂದು ತಿರುಗಿ ನೋಡಿ ಏನಾಗಿದೆ, ಏನು ನಡೀತಾ ಇದೆ ಇಲ್ಲಿ. ಇರಲಿ, ಇದಕ್ಕೆ ಕೊರೋನಾಗೆ ಸಹ ನಮ್ಮ ಸರ್ಕಾರ, ಭಾರತ ಸರ್ಕಾರ, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಪ್ರತಿಯೊಂದೂ ಒಂದು ರೀತಿ ನೀತಿಗಳಲ್ಲಿ ಒಂದು ಕಾರ್ಯನಿರತ ಆಗಿದೆ. ವೈಜ್ಞಾನಿಕವಾಗಿ ಎಲ್ಲ ಅಡಾಪ್ಟ್ ಮಾಡ್ತಾ ಇದ್ದಾರೆ, ಸಂತೋಷ. ಆದರೆ ಇಲ್ಲೇ ಇರೋಂಥ ಲೋಕಲ್ ಬಾಡಿ, ಲೋಕಲ್ ಇದನ್ನು ನಮ್ಮ ಕಮಿಷನರೇ ಆಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಯಾರೇ ಅಧಿಕಾರಿಗಳಾಗಲಿ ಅಥವಾ ತಹಶೀಲ್ದಾರೇ ಆಗಲಿ, ನಮ್ಮ ನೋವುಗಳನ್ನ, ನಮ್ಮ ಕರೆಗಳನ್ನ ಬಂದು ಏನಾಗಿದೆ ಅಂತ ಇವ್ರ ನೋವಿಗೆ ಸ್ಪಂದಿಸ್ತಾ ಇಲ್ಲ. ಬರೀ ಕರೋನಾ 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 ಅಂದ್ಕೊಂಡ್ಬಿಟ್ರೆ ಅಲ್ಲಿ 8 ಜನಕ್ಕಾಗಿರೋದು 8 ಕೋಟಿ, ಇಲ್ಲಿ 1000 ಜನ, 1,00,000 ಜನ ಸತ್ತೋಗ್ತಾರೆ. ಅದ್ರ ಬಗ್ಗೆ ಅದನ್ನು ಚಿಂತೆ ಮಾಡಬೇಕು. ಬರೀ ಈಗ ಕೊರೋನಾ ಕೊರೋನಾ ಅಂತ ಅದನ್ನೇ ಇದು, ಈಗ ಎಪಿಡೆಮಿಕ್ಸ್ ಅನ್ನೋದು ಎಷ್ಟು, ಒಂದು 3 ಡೆತ್ ಆಗಿದೆ ಅಥವಾ 1-2 ಡೆತ್ ಆಗಿದೆ ಅಥವಾ ಕರ್ನಾಟಕದಲ್ಲಿ 89 ಸೋಂಕಿತರವರೇ, ಇವೆಲ್ಲ ಇದೆ ಸಹಜ. ಇದಕ್ಕೆ ಅದರದೇ ಆದಂಥ ಮಾನ್ಯ ಡೆಪ್ಯೂಟಿ ಕಮಿಷನರವರೇ ಆಗಲಿ ಅಥವಾ ಎಲ್ಲರೂ ಅದಕ್ಕೆ ಸೂಕ್ತ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ರು. ಇಲ್ಲಿ ಸಂಬಂಧಪಟ್ಟಂತೆ ಈಗ ಲೋಕಲಲ್ಲಿ ಎಲ್ಲ ನಮಗೆ ಸೌಕರ್ಯಗಳನ್ನ, ಮೂಲಭೂತ ಸೌಕರ್ಯಗಳನ್ನ ಕೊಡೋರು ಯಾರು? ಹೇಗೆ ನಾವು ಜೀವನ ಮಾಡಬೇಕು? ಮಕ್ಕಳು ಮರಿನ ನಾವು ಹೆಂಗೆ ಸಾಕಬೇಕು? ಅದಕ್ಕೆ ನಮ್ಗೆ ತುಂಬ ಬೇಜಾರಾಗಿ ಹೋಗಿದೆ. ಅತಿ ಹೆಚ್ಚು ಮುಖ್ಯವಾದ್ದು ನೀರು. ನೀರು ನಮಗೆ ಮೊನ್ನೆ ನಮ್ಮ ಶ್ರೀ ಟಿ ವಿನವರು, ನಮ್ಮ ವಿನೋದ್ರವ್ರಿಗೆ ಸುಮಾರು ಸರಿ ಫೋನ್ ಮಾಡಿದೆ ಪಾಪ. ವಿನೋದ್ರವರು ಪಾಪ ಸುಮಾರು ಸರಿ ಹೇಳಿದ್ರು, ಶ್ರೀ ಟಿ ವಿನವರು ಈ ಸಂಬಂಧಪಟ್ಟ ಎಲ್ಲರನ್ನು ಕರೆಸಿ ಇದನ್ನು ಮಾಡಿದ್ರು ಏನೂ ಮಾಡದೇ ಇದ್ದಂಥ, ಇದಕ್ಕೆ ಈ ವಿಚಾರವನ್ನು ಮಾಧ್ಯಮದ ಮುಖಾಂತರನಾದ್ರೂ ಅವ್ರಿಗೆಲ್ಲ ತಲುಪಲಿ ಅಂತ ನಮ್ಮ ಮಾನ್ಯ ವಿನೋದ್ ಮತ್ತು ಅವರ ಸಂಗಡಿಗರು ಅಥವಾ ಅವರ ಕೋ ಎಲ್ಲ ಕಾರ್ಯಕರ್ತರು ಎಲ್ಲ ಜೊತೆಯಲ್ಲಿ ಬಂದು ಇವತ್ತು ಈ ವಿಚಾರವಾಗಿ ಎಚ್ಚರಿಸೋಕ್ಕೋಸ್ಕರ ಈ ಲೋಕಲ್ ಬಾಡಿನೇ ಆಗಲಿ, ಕಮಿಷನ್ರಿಗೆ ಆಗಲಿ ಸೂಕ್ತ ಮನವರಿಕೆ ಮಾಡಿಕೊಡೋ ಅಂಥ ವಿಚಾರವಾಗಿ ಕರ್ಕೊಂಬಂದು ನನ್ನನ್ನು ಈ ಥರ ಇಂಟರ್ವ್ಯೂ ಮಾಡ್ತಾಯಿದ್ದಾರೆ. ನನ್ನ ಮಗ ಅಶೋಕ್ ಇದ್ದಾರೆ, ಅಶೋಕ್ ಹೆಸರಲ್ಲಿ ಇವರು ಲಾಯರು ವಕೀಲರು. ನನ್ನ ಮೊಮ್ಮಕ್ಕಳಿದ್ದಾರೆ, ಮೊಮ್ಮಕ್ಕಳು ತುಂಬ ಚಿಕ್ಕ ಚಿಕ್ಕ ಮಕ್ಕಳು, ಇನ್ನೂ ಒಂದು 3 ವರ್ಷ ಅವನಿಗೆ, 3 ವರ್ಷ. ಆ ಮಗುಗೆ ನೀರು ಅಂದರೆ ನಾನು ಎಲ್ಲಿಂದ ತಗೊಂಬರೋಣ? ಎಲ್ಲ ಅಂಗಡಿಗಳು ಬಾಕ್ಲಾಕಿರ್ತವೆ, ಎಲ್ಲೂ ನೀರು ಸಿಗಲ್ಲ ಕುಡಿಯೋಕ್ಕೆ. ಕುಡಿಯೋ ನೀರು ಇವತ್ತು ಎಲ್ಲ ಕುಲುಷಿತವಾಗಿದೆ. ನಾವು ಹಿಂಗೆ ನೀರಿನ ಸೌಕರ್ಯ, ನಾವು ಏನೋ ಫಿಲ್ಟ್ರಲ್ಲಿ ನಾವು ಇಟ್ಕೊಂಡು ಒಂದು ಫಿಲ್ಟ್ರಲ್ಲಿ ನೀರಿನ ಸೌಕರ್ಯ ಮಾಡ್ಕೊಂಡು ಹೆಂಗೋ ಜನಜೀವನ ಮಾಡೋಣ ಅಂತ ಅಂದರೆ ಯಾವುದಕ್ಕೂ ಅವಕಾಶ ಇಲ್ಲದಂಗೆ ಆಗೋಗಿದೆ. ತುಂಬನೇ ನೊಂದುಬಿಟ್ಟಿದ್ದೀವಿ ನಾವು. ನೀರಿನ ಸೌಕರ್ಯ ನನ್ನೊಬ್ಬಂತೆ ಅಲ್ಲ, ಸುಮಾರು ಕಡೆ ಇದೆ. ಇಲ್ಲಿ ಇಲ್ಲಿ ನಮ್ಮ ಸುತ್ತಮುತ್ತಲು ಸಹ ಎಲ್ಲರೂ ಬೋರ್ಗಳಿದೆ. ಸ್ವಲ್ಪ ಆರ್ಥಿಕ ಸ್ಥಿತಿಗತಿಗಳೆಲ್ಲ ಚೆನ್ನಾಗಿದೆ ಅವ್ರಿಗೆ. ನನಗೆ ಬೋರ್ ಹಾಕ್ಸೋ ಚೈತನ್ಯ ಇರಲಿಲ್ಲ ಅವತ್ತು, ಆಗಲಿಲ್ಲ. ನೀವು ಮನೆ ಕಟ್ಟಿ ಎಷ್ಟು ವರ್ಷ ಆಯಿತು? ಇಲ್ಲ ಅಲ್ಲೇ 5 ವರ್ಷ ಆಗಿದೆ, 5-6 ವರ್ಷ ಆಗಿದೆ. ಪಬ್ಲಿಕ್ ನಲ್ಲಿನೇ ಇಲ್ಲ, ಪಬ್ಲಿಕ್ ನಲ್ಲಿ ಅನ್ನೋದೇ ಇಲ್ಲ, ಪಬ್ಲಿಕ್ ಟ್ಯಾಪು ಇಲ್ಲ ಇಲ್ಲಿ.
ಲೇಔಟ್ ಪ್ಲಾನಿಂಗ್ ಎಲ್ಲ ಅವಾಗೆಲ್ಲ ಡಿ ಸಿ ಅವರು ಆ ಕಾಲದಲ್ಲಿ ಅಪ್ರೂವಲ್ ಮಾಡಿದ್ದಾರೆ ಕೊಟ್ಟಿದ್ದಾರೆ, ಅವಾಗೆಲ್ಲ ಮಾಡಿಕೊಡ್ಬೇಕಾಯ್ತು. ಯಾರೋ ಅದು ಲೇಔಟ್ನವರೇ ಆಗಲಿ ಏನೇ ಆಗಲಿ, ಈಗ ಎದುರುಗಡೆ ಕಾಮ್ರಾಜ್ ಗುಪ್ತಾ ಅಂತ ಮಾಡಿದ್ದಾನೆ, ಚೆನ್ನಾಗಿ ಮಾಡಿದ್ದಾನೆ ಲೇಔಟು, ಎಲ್ಲ ಸೂಕ್ತವಾದಂಥ ಎಲ್ಲವನ್ನು ಏನೇನು ಬೇಕೋ ಎಲ್ಲ ಮಾಡಿಕೊಟ್ಟಿದ್ದಾನೆ. ಈಗ ಕಂದಾಯ ಎಲ್ಲ ಕಟ್ತಾ ಇದ್ದಾರೆ, ಕಂದಾಯ ನೋಡಿ ಎಲ್ಲ ಕಂದಾಯಗಳನ್ನ ಯಾವಾಗಲೂ ಕಟ್ತಾ ಇದ್ದೀನಿ. ಅದಕ್ಕೆ ಇದನ್ನು ವಿರೋಧ ಮಾಡಿ ಈ ಕಂದಾಯನ ನಾನು ಇನ್ನು ಮುಂದೆ ಕಟ್ಟಬಾರ್ದು. ಕಂದಾಯ ಸರ್ಕಾರಕ್ಕೆ ದಂಡ ಹಾಕಬೇಕು. ಈ ಯಾರು ಕಂದಾಯ ವಸೂಲಿ ಮಾಡ್ತಾರೆ ಅವ್ರಿಗೆ ದಂಡ ಹಾಕಿ ಈ ಕಂದಾಯ ಹಣನ ವಾಪಸ್ ಕೊಡ್ತಿ. ನಾನು ಇಷ್ಟು ವರ್ಷಗಳು ನೀರಿಗೆ ನಾನು ಬರೆಸ್ದಂಥ ವೆಚ್ಚನ ಲೋಕಲ್ ಬಾಡಿ ಮುನ್ಸಿಪಲ್ ಅಥಾರಿಟಿ ಸಿ ಎಮ್ ಸಿ ರೇ ವಾಪಸ್ಸು ಕಟ್ಕೊಡ್ಬೇಕು ಅಂತ ನಾನು ಕೇಳ್ಕೊಂತೀನಿ ಈ ವಿಚಾರವಾಗಿ ಈ ಮಾಧ್ಯಮದ ಮುಖಾಂತರ. ನನಗೆ ತುಂಬನೇ ತೊಂದರೆ ಆಗಿದೆ. ಅದಕ್ಕೋಸ್ಕರ ನಾನು ದಯವಿಟ್ಟು ಮಾನ್ಯ ಡಿ ಸಿ ಅವ್ರಿಗೆ ಮತ್ತು ಸಂಬಂಧಪಟ್ಟ ನಮ್ಮ ಶಾಸಕರು ಸತ್ತಾಂಡ್ರವರು ಇಷ್ಟು ಬಾರಿ ಹೇಳಿದ್ರು ಅವರು ಇಷ್ಟು ಅವ್ರಿಗೆ ಗಮನ ಹರಿಸ್ದೆ ಬರೀ ಯಾವುದೋ ಒಂದು ಏರಿಯಾಕ್ಕೆ ಹೋಗೋದು, ರಜೆಗಳು ಹಾಕೋದು, ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಇರೋದು, ಅವ್ರಿಗೂ ಮಕ್ಕಳು ಮರಿ ಅವ್ರಿಗೆ ಬಂಗ್ಲೆ ಅಂತ ಮನೆಗಳು ಕಟ್ಟಿಸ್ಕೊಂಡು ಆನಂದವಾಗಿ ಅವ್ರು ಯಾರಲ್ಲ ಅವ್ರಿಗೆ ಆ ನೋವು ಗೊತ್ತಾಗಲ್ಲ. ಒಬ್ಬೊಬ್ಬ 1.5 ಕೋಟಿ 2 ಕೋಟಿ ರೂಪಾಯಿ ಮನೆ ಕಟ್ಟಿಸ್ಕೊಂಡಿದ್ದಾರೆ. ಅವ್ರಿಗೆ ಏನು ಆಳು ಕಾಳುಗಳು ಇರ್ತವೆ, ಒಂದು ಸಾಮಾನು ತಂದ್ಕೊಡೋಕೆ ಆಳು ಕಾಳು ಇರ್ತಾರೆ, ಮನೆಯಲ್ಲಿ ಟೇಬಲ್ ಟೆನ್ನಿಸ್ ಆಡೋಕ್ಕೆ ಟೇಬಲ್ ಹಾಕೊಂಡಿರ್ತಾರೆ, ಕಾಲ ಕಳೀತಾರೆ. ನಾಯಿ ನಮ್ಮಂಥ ಮಧ್ಯಮ ವರ್ಗದ ಜನ ಅಥವಾ ಲೋ ಕ್ಲಾಸ್ ಜನ ಏನು ಮಾಡಬೇಕು? ಇಲ್ಲ ಯಾರೋ ದೊಡ್ಡ ದೊಡ್ಡ ಮಂತ್ರಿಗಳ ಮನೆಯಲ್ಲಿ ಅವ್ರಿಗೆ ಆಟ ಆಡೋಕ್ಕಿದೆ, ಒಬ್ಬ ದೊಡ್ಡ ಆಫೀಸರ್ ಮನೆಯಲ್ಲಿ ಆಟ ಆಡೋಕ್ಕೆ, ಅವ್ರದ್ದೇ ಒಂದು ಪಾರ್ಕು ಗಾರ್ಡನ್ನು, ನಮ್ಮಗಳಿಗೆ ಅದ ಕತೆ ಏನು? ನಾವು ಯಾವ ಥರ ಬದುಕಬೇಕು? ನಾವು ಒಬ್ಬೊಬ್ರದ್ದು ನೋಡಿದ್ರೆ ಟಿ ವಿನಲ್ಲಿ ತೋರಿಸ್ತಾ ನೋಡ್ರಿ ಹೆಂಗೆ ಕಾಲ ಕಳೀತಾ ಇದ್ದಾರೆ. ಒಬ್ಬ ಫಿಲಮ್ ಆ್ಯಕ್ಟ್ರು ಟೆನ್ನಿಸ್ ಆಡ್ತಾವನೆ, ಇನ್ನೊಬ್ಬ ರಾಜಕಾರಣಿ ಅವ್ರ ಮನೇಲಿ ಯಾವ ಥರ ಹಾಡು ಹೇಳ್ಕೊಂಡು ಕುಣಿತಾರೆ, ಇನ್ನೇನು ಯಕ್ಷಗಾನ. ನಮ್ಮಂಥ ಬಡವರು ಎಲ್ಲಿ ರೋಡ್ಗೆ ಹೋಗೋಣ? ಎಲ್ಲಿ ಹೋಗ್ಬೇಕು? ನಾವು ನೀರು ಕೇಳಬೇಕು, ನೀರಿಗೆ ಸೌಕರ್ಯ ಅವ್ರಿಗೆ ತಂದು ಕೊಡೋಂಥವ್ರ ಮನೇಲೆ ಬೋರ್ಗಳು ವ್ಯವಸ್ಥೆ ನಲ್ಲಿ ಪಲ್ಲಿ ಎಲ್ಲ ಸೌಕರ್ಯಗಳು ಇರುತ್ತೆ. ನಮ್ಗೆ ಯಾವ ಸೌಕರ್ಯನೂ ಇಲ್ಲ, ಯಾರನ್ನ ಕೇಳೋಣ? ತುಂಬ ನೊಂದುಬಿಟ್ಟಿದ್ದೀವಿ ಈ ಮುಖಾಂತರ. ನಾನು ಎಲ್ಲ ನಮ್ಮ ಶ್ರೀ ಟಿ ವಿಯವ್ರನ್ನ ಅಥವಾ ಎಲ್ಲ ಮಾಧ್ಯಮದವರು ಈ ವಿಚಾರವಾಗಿ ಸೀರಿಯಸ್ ಆಗಿ ತಗೊಂಡು ಮಧ್ಯಮ ವರ್ಗದ ಜನ ತೀರಾ ಕೆಳವರ್ಗದ ಜನ ಏನು ಜೀವನ ನಡೆಸ್ತಾ ಇದ್ದಾರೆ ಇವತ್ತು, ಹೆಂಗೆ ಬಳಲ್ತಾವ್ರೆ ಆರೋಗ್ಯ? ಈಗ ಯಾವುದು ಎಲ್ಲ ಕ್ಲಿನಿಕ್ಗಳು ಇಲ್ಲ. ನಾನು ಹಾರ್ಟ್ ಪೇಷಂಟು, ಯಾರಿಗೋ ತೋರಿಸ್ಬೇಕು ಅರ್ಜೆಂಟು, ಅರೇ ನೀವು ಮನೆಯಲ್ಲೇ ತಗೊಂಡ್ರಿ ಬಂದು ಸ್ಪಾನ್ಸರ್ ಯಾರು, ಯಾವ ಡಾಕ್ಟ್ರು ಬರ್ತಾರೆ? ಎಲ್ಲ ಕಡೆ ಬಿಗುವಿನ ವಾತಾವರಣ ಎಲ್ಲ ಇದು, ಮಕ್ಕಳು ಮರಿ ಹೇಳಿ ಒಬ್ಬ ಕೊರೋನಾ ಒಬ್ಬ 100 ಜನ 1000 ಜನ ಸತ್ತೋಗ್ತಿರ್ತಾರೆ, ಅದು ಲೆಕ್ಕ ಸಿಗ್ತಾ ಇಲ್ಲ ಇವ್ರಿಗೆ. ಇವತ್ತು ಕೊರೋನಾ ಒಬ್ಬಂಗಾದರೆ ಇಲ್ಲಿ ಬೇರೆಯವರು ಇತರೆಯವರು ಸಫರ್ ಆಗಿ 1000 ಜನ ಸತ್ತೋಗ್ತಿರ್ತಾರೆ, ಇದ್ರ ಬಗ್ಗೆ ಯಾರು ಗಮನ ಹರಿಸ್ತಾರೆ? ಹಾಂ, ಒಂದು ಕಾಯಿಲೆನಾ ಕೊರೋನಾ? ಒಂದೇ ಕಾಯಿಲೆನಾ? ಇನ್ಯಾವುದು ಕಾಯಿಲೆ ಇರಲ್ವಾ? ಈ ಥರ ಯಾರು ತಗೊಂತಾರೆ ಟ್ರೀಟ್ಮೆಂಟು? ಎಲ್ಲಿ ತೋರಿಸ್ತಾರೆ ಪಾಪ ವೈದ್ಯಕೀಯ ಸೌಲಭ್ಯ? ಪಾಪ ಡಾಕ್ಟ್ರುಗಳು ಬರೀ ಅದರಲ್ಲೇ ಕಾನ್ಸಂಟ್ರೇಟ್ ಮಾಡಿ ಅದನ್ನೇ ಇದು ಮಾಡ್ತಿರ್ತಾರೆ. ಬೇರೆ ಕಾಯಿಲೆಗಳಿಗೆ ಸೂಕ್ತವಾದಂಥ ಯಾರು ವೈಜ್ಞಾನಿಕವಾಗಿ ಕೊಡುವಂಥ ಸೂಕ್ತವಾದ ಮಾರ್ಗದರ್ಶನ ಆಗಲಿ ವೈದ್ಯಕೀಯ ಸೌಲಭ್ಯನೇ ಕೊಡೋಕ್ಕಾಗಲಿ ಯಾರಿದ್ದಾರೆ? ಅದಕ್ಕೋಸ್ಕರ ಈ ಮಾಧ್ಯಮದ ಮುಖಾಂತರ ಕೇಳಿದ್ರೆ ನನಗೆ ಮೂಲಭೂತ ಸೌಕರ್ಯವಾದಂಥ ನೀರು, ನನಗೆ ಕೂಡಲೇ ನೀರನ್ನು ನನಗೆ ಕೊಡಿಸ್ಕೊಡ್ಬೇಕು, ನೀರಿನ ಸೌಕರ್ಯ ಕಲ್ಪಿಸ್ಕೊಡ್ಬೇಕು ಅಂತ ಈ ಮೂಲಕ ತುಂಬ ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಂತ ಇದ್ದೀನಿ. ದಯವಿಟ್ಟು ನನಗೆ ಇಲ್ಲದ್ರೆ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ತುಂಬನೇ ನೋವು ಅನುಭವಿಸ್ತಾರೆ. ನಾವು ಈ ವೃದ್ಧಾಪ್ಯದಲ್ಲಿ ನಮಗೆ ಈ ನೋವು ಅನುಭವಿಸೋಕ್ಕಾಗಲ್ಲ. ನೀರಿನ ಸೌಕರ್ಯ ಕೂಡಲೇ ಕೊಡಬೇಕು ಅಂತ ನಾನು ತುರ್ತಾಗಿ ನಮ್ಮ ಮಾನ್ಯ ವಕೀಲ ಸಂಘದಿಂದನೂ ವಕೀಲರು ಮಿತ್ರರು ಸಹ ಇದ್ರ ಬಗ್ಗೆ ಒಂದು ಚಳುವಳಿ ಮಾಡಬೇಕು ಅಂತ ಕೇಳ್ಕೊಂತೀನಿ. ನಾನು ತುಂಬ ನೊಂದ್ಬಿಟ್ಟಿದ್ದೀನಿ. ದಯವಿಟ್ಟು ನೀರಿನ ಸೌಕರ್ಯ ಮಾನ್ಯ ವಿನೋದರವರೇ ಮತ್ತು ಎಲ್ಲ ಮಾಧ್ಯಮದವರೆಗೂ ರಿಕ್ವೆಸ್ಟ್ ಮಾಡ್ಕೊತೀನಿ, ಈ ವಿಚಾರನ ಎಲ್ಲ ಕಡೆ ಬಿಂಬಿಸ್ರಿ, ಆಮೇಲೆ ಎಲ್ಲ ಮಾಧ್ಯಮದಲ್ಲೂ ಎಲ್ಲರಿಗೂ ತಲುಪಲಿ. ಮಧ್ಯಮ ವರ್ಗದವರು ಮತ್ತು ಈ ಕೆಳದರ್ಜೆಯವರು ಯಾವ ಥರ ಕಷ್ಟಪಡ್ತಾ ಇದ್ದಾರೆ ಅಂತ ನೀರಿಗೋಸ್ಕರ, ಯಾಕಂದರೆ